ಏನಮ್ಮ ಅಡಿಗೆ ಎಣ್ಣೆ ತಗೊಳ್ಳೋದೇ ಮರ್ತ್ಬಿಟ್ವಲ್ಲ? ಹೌದಲ್ವಾ, ಒಂದ್ ಲೀಟರ್ ತೆಂಗಿನೆಣ್ಣೆ ಕೊಡಿ. ಅದು ಕೂಡ ಸೂರ್ಯ ತೆಂಗಿನೆಣ್ಣೆ, ಯಾಕೆಂದ್ರೆ ಅಡಿಗೆ ಮಾಡೋಕೆ ಸೂರ್ಯ ಆದಂತಹ ಜಿಡ್ಡು ಇಲ್ಲದ ತುಂಬಾ ಪರಿಮಳವಿರುವ ತೆಂಗಿನೆಣ್ಣೆ ಬೇರೊಂದಿಲ್ಲ. ನಾನು ಸೂರ್ಯ ಅಡಿಗೆ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ನೀವು ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಸುಪ್ರೀಂ ಸೂರ್ಯ ರಿಫೈನ್ಡ್ ಅಂಡ್ ಕೋಕೋನಟ್ ಆಯಿಲ್ ಪ್ರೆಸೆಂಟ್ಸ್ ಅಟಿಲ್ದ ಗಮ್ಮತ್ ಅಲ್ಲಿ ತೋನ್ಸೆ ಪುಷ್ಕಲ್ ಕುಮಾರ್ ಹಾಗೆ ಶ್ರೀಮತಿ ರೇಷ್ಮಾ ಕಿರಣ್ ಅವರು ನಮ್ಮ ಜೊತೆಗಿದ್ದಾರೆ. ಮಸಾಲಾ ಗುಳಿಯಪ್ಪ ಹೇಗೆ ಮಾಡೋದು ಅನ್ನೋದನ್ನ, ಅವರು ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅನ್ನೋದನ್ನ ಹೇಳಿದ್ರು. ಇನ್ಮೇಲೆ ನಾವು ಡೈರೆಕ್ಟ್ ಆಗಿ ಮಸಾಲಾ ಗುಳಿಯಪ್ಪನ ಅವ್ರು ಮಾಡ್ತಾರೆ, ನಾನು ನೋಡ್ತಾ ಇರ್ತೀನಿ, ನೀವು ಅಲ್ಲಿ ಬರ್ಕೊಳ್ತಾ ಇರ್ತೀರಾ ಟೈಮ್ ಇದ್ರೆ, ಇಲ್ಲ ನಿಮ್ಮ ತಲೆಯಲ್ಲಿ ನೋಟ್ ಮಾಡ್ಕೊಳ್ತಾ ಇರ್ತೀರಾ. ವೆಲ್ ಸರ್, ಸ್ಟಾರ್ಟ್ ಮಾಡಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳಿದ್ರಿ. ಹಾಗೇನೆ ಒಂದು ಐಟಮ್ ಅನ್ನ ಆಲ್ರೆಡಿ ನೀವು ಹೇಳಿದ್ರಿ, ಸಂಜೆ 4 ಗಂಟೆಗೆ ಅದನ್ನೇನೋ ನೆನೆ ಹಾಕಬೇಕು ಅಕ್ಕಿ ಹಾಗೆ ಉದ್ದು, ಆಮೇಲೆ ಅದನ್ನು ನೆಕ್ಸ್ಟ್ ಡೇ ಬಳಸಬೇಕು ಅಂತ. ಸೊ ಇಲ್ಲಿಂದಲೇ ಶುರು ಮಾಡ್ತೀರಾ, ಹೇಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮಸಾಲಾ ಗುಳಿಯಪ್ಪ? ಈಗ ಇದು ಕ್ವಿಕ್ ಆಗಿ ಆಗ್ಬೇಕೆಂಬ ದೃಷ್ಟಿಯಲ್ಲಿ DB4 ಇದನ್ನು ನಾವು ಅಕ್ಕಿ ಮತ್ತೆ ಉದ್ದಿನ ಬೇಳೆ ಅದರ ಜೊತೆಗೆ ಮೆಂತೆ ಮತ್ತೆ ತೆಂಗಿನ ತುರಿಯೊಟ್ಟಿಗೆ ವಿಶೇಷವಾಗಿ ನಾವು ರುಬ್ಬಿ ಅದನ್ನು ನಾವೇನ್ ಮಾಡ್ತೇವೆ ಹಾಗೆ ಇಟ್ಟು ಉಗ್ಬೇಕಲ್ಲ ಬೆಳಿಗ್ಗೆ, ಅದು ರಾತ್ರಿ ಬೆಳಿಗ್ಗೆ ಒಟ್ಟು ಉಗ್ತದೆ. ಅದನ್ನ ನಾವು ರೆಡಿಯಾಗಿ ತಂದಿದ್ದೇವೆ, ರೆಡಿ ಮಾಡಿ ತಂದಿದ್ದೀರಾ? ಮಸಾಲೆ ಗುಳಿಯಪ್ಪ ಇದು ಮಾಡೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತ ಈ ಮಿಕ್ಸ್ ಅನ್ನು ನಾವೀಗ ಮಾಡ್ತಾ ಇದ್ದೇವೆ. ಓಕೆ, ಸೊ ಮೊದಲನೇದಾಗಿ ಒಲೆಯ ಉದ್ಘಾಟನೆ ಆಗಲಿ ಮೇಡಮ್, ನೀವು ಶುರು ಮಾಡಿ ನಮ್ಮ ಮಸಾಲಾ ಗುಳಿಯಪ್ಪದ ಮೊದಲನೇ ಕೆಲಸ ಅಂತ ಹೇಳಿದ್ರೆ. ಓಕೆ, ಸೊ ಹಾಗೇನೆ ನಿಮ್ಮ ಹತ್ರ ನಾನು ತುಂಬ ಮಾತಾಡಬೇಕು, ಯಾಕಂತ ಹೇಳಿದ್ರೆ ಈಗಿನ ದಿನಗಳಲ್ಲಿ ರಂಗಭೂಮಿ ಅಂತ ಹೇಳಿದ್ರು, ಡ್ರಾಮಾ ಅಂತ ಹೇಳಿದಾಗ ಫಿಲ್ಮಿ ಹಾಡುಗಳನ್ನೇ ಜಾಸ್ತಿಯಾಗಿ ಬಳಸ್ತಾರೆ, ರಂಗಗೀತೆಗಳನ್ನು ಹಾಡುವವರ ಸಂಖ್ಯೆ ತುಂಬಾ ಕಡಿಮೆ. ಅಂಥದ್ರಲ್ಲಿ ರಂಗಗೀತೆಗಳನ್ನು ಹಾಡುವಂಥ ಒಬ್ಬರು ಕಲಾವಿದರು ನೀವು ಆಗಿರೋದ್ರಿಂದ, ಸೊ ರಂಗಗೀತೆಯನ್ನು ನೀವು ಹಾಡ್ತಾ ಇರ್ತೀರಾ, ಹಾಗೆ ನಿಮ್ಮ ಶ್ರೀಮತಿಯವರು ಇಲ್ಲಿ ಗುಳಿಯಪ್ಪದ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಓಕೆ, ಒಂದು ರಂಗಗೀತೆ ಎಲ್ಲ ವೀಕ್ಷಕರೇ ನಮಗೋಸ್ಕರ, ನಿಮಗೋಸ್ಕರ ನಮ್ಮ ತೋನ್ಸೆ ಪುಷ್ಕಲ್ ಕುಮಾರ್ ಅವರು ಒಂದು ರಂಗಗೀತೆಯನ್ನು ನಮಗೋಸ್ಕರ ಹಾಡಲಿಕ್ಕಿದ್ದಾರೆ. ಸೇಮ್ ಟೈಮ್ ಶ್ರೀಮತಿ ರೇಷ್ಮಾ ಕಿರಣ್ ಅವರು ಮಸಾಲಾ ಗುಳಿಯಪ್ಪದ ಒಂದು ಕೆಲಸಗಳನ್ನು ಶುರು ಮಾಡ್ತಾರೆ. ಸುಪ್ರೀಂ ಸೂರ್ಯ ರಿಫೈನ್ಡ್ ಆ್ಯಂಡ್ ಕೋಕೋನಟ್ ಆಯಿಲ್ ಬಳಸಿ ನೀವೇನಾದರೂ ಅಡುಗೆ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಹೆಲ್ತ್ ವೆಲ್ತ್ ಎಲ್ಲ ಕೂಡ ಚೆನ್ನಾಗಿರುತ್ತೆ. ಸೊ ಮೊದಲನೇದಾಗಿ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಇದರ ಒಂದು ಪ್ರಿಪ್ರೇಷನ್ಸ್ ಹೇಗೆಲ್ಲ ಆಗುತ್ತೆ? ನಾವು ಅದನ್ನೇ ಬಳಸೋದು. ಓಕೆ, ಫಸ್ಟ್ ನಾನು ರುಬ್ಬಿದಂಥ ಹಿಟ್ಟಿಗೆ ಮಸಾಲೆ ಈ ಒಂದು ಗುಳಿಯಪ್ಪ ಆದ್ರಿಂದ ಶ್ರೀಗೆ ನೀರುಳ್ಳಿ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಹಾಕಲಿಕ್ಕಿದೆ. ಓಕೆ, ಸೊ ನೀರುಳ್ಳಿಯನ್ನು ಫ್ರೈ ಮಾಡಬೇಕು ಮೊದಲನೇದಾಗಿ. ಹಸಿಮೆಣಸಿನಕಾಯಿ ಓಕೆ ಇಲ್ಲಿದೆ, ಫ್ರೈ ಮಾಡಲಿಕ್ಕಿಲ್ಲ. ಓಕೆ, ಓಕೆ, ಡೈರೆಕ್ಟ್ ಹಾಕ್ತಾ ಇದೆ ರುಬ್ಬಿದ ಹಿಟ್ಟಿಗೆ. ಹಾಂ, ಮನೇಲಿ ಯಾವತ್ತಾದರೂ ಈ ಥರ ಹೆಲ್ಪ್ ಮಾಡ್ತೀರಾ ಮಿಸ್ಸಸ್? ಇಲ್ಲಾಂದರೆ ಕಷ್ಟ ಆಗುತ್ತೆ ಅಲ್ಲ. ಓಕೆ, ಇದಾದಮೇಲೆ ಮುಂದಿನ ಕೆಲಸ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಅಲ್ಲಿ ಈರುಳ್ಳಿ ಫ್ರೈ ಆಗ್ತಾ ಇದೆ, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಇದಕ್ಕೆ ಮಿಕ್ಸ್ ಮಾಡಲಿಕ್ಕೆ. ಇದು ಮಸಾಲೆ ಗುಳಿಯಪ್ಪ ಆದ್ರಿಂದ ಎಲ್ಲ ಮಸಾಲೆ ಐಟಮ್ಸ್ ಬೇಕು. ಎಲ್ಲ ಮಸಾಲೆ ಐಟಮ್ಸ್ಗಳು ಅಂದ್ರೆ ಅದು ನಾವೀಗ ಕರಿಬೇವು ಸೊಪ್ಪು ಹೆಚ್ಚಾಗಿ ಒಗ್ಗರಣೆಯಲ್ಲಿ ಹಾಕುವಂಥದ್ದು, ಆದ್ರೆ ಅದರ ಬಾಯಿಲ್ ಸ್ಮೆಲ್ ಕೂಡ ಒಂದು ಬೇರೆ ಸ್ಟೈಲ್ ಅಲ್ಲಿ. ಆಮೇಲೆ ಸ್ವಲ್ಪ ಅದಕ್ಕೆ ನಮ್ಮ ಈರುಳ್ಳಿ ಒಟ್ಟಿಗೆ ಜೀರಿಗೆ ಉಂಟು. ಓಕೆ, ಈ ಜೀರಿಗೆ ಐಟಮ್ ಇದು ಕೂಡ ಪರಿಮಳಯುಕ್ತವಾದಂತ ಒಂದು ಸಾಂಬಾರ್ ಸಾಂಬಾರ್ ಅದು ಕೂಡ ಲೈಟ್ ಆಗಿ ಈ ಮಸಾಲೆ ಗುಳಿಯಪ್ಪಕ್ಕೆ ಮಿಕ್ಸ್ ಮಾಡ್ತಾ ಇದ್ರೆ ಇದು ಬಾಯಿಲ್ ಸ್ಮೆಲ್. ಓಕೆ, ಓಕೆ, ನೋ ಫ್ರೈ ಸ್ಮೆಲ್. ಓಕೆ, ಯಾವಾಗ್ಲೂ ನಿಮ್ಮ ಮನೆಗೆ ಬಂದ್ರೆ ಇದು ಸಿಗ್ತಾ ಇರುತ್ತೆ ತಿನ್ಬೇಕು ಅಂದ್ರೆ, ಅಪರೂಪಕ್ಕೆ ಬಂದ್ರೆ ಆಗುದಿಲ್ಲ. ಸೊ ಮೊದಲೇ ಇನ್ಫಾರ್ಮ್ ಮಾಡಿ ಬಂದ್ರೆ ಖಂಡಿತವಾಗ್ಲೂ ಮಾಡಿ ಕೊಡ್ತಾರೆ. ಡೇ ಬಿಫೋರ್ ಸ್ವಲ್ಪ ಕೆಲಸ. ಓಕೆ, ಮೊದಲನೇದಾಗಿ ಇದು ಯಾವಾಗ ನೀವು ಮಾಡಿದ್ರಿ ಅಂತ, ಅಂದ್ರೆ ನಿಮ್ಮ ಮನೆಯಲ್ಲಿ ನೀವೇ ಕಂಡು ಹಿಡಿದದ್ದ ಅಥವಾ ಬೇರೆಯವ್ರು ಮಾಡ್ತಿದ್ದು ನೀವು ಕಲ್ತ್ಕೊಂಡ್ರ ಹೇಗೆ? ಅಲ್ಲ, ಇದು ಹೆಚ್ಚಾಗಿ ನಾನು ಆಗಲೇ ಹೇಳಿದ ಹಾಗೆ ಒಂದು ತುಳುನಾಡಿನ ಸಂಪ್ರದಾಯದ ಒಂದು ತಿಂಡಿ ಇದು. ಓಕೆ, ಹೆಚ್ಚಾಗಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಜಾಸ್ತಿ ಇದೆ, ಅದನ್ನು ನನ್ನ ಹೆಂಡತಿ ಅಲ್ಲಿ ಕಲ್ತ್ಕೊಂಡು ಬಂದಿದ್ದೆ. ಓಕೆ, ಸೊ ನೀವು ಅವರನ್ನು ನೋಡ್ಲಿಕ್ಕೆ ಅವ್ರ ಮನೆಗೆ ಹೋದಾಗ ಅವರು ಮಸಾಲಾ ಗುಳೆ ಪತ್ತ ನಿಮ್ಗೆ ಕೊಟ್ಟರು, ನೀವು ಕ್ಲೀನ್ ಬೋಲ್ಡ್ ಆಗಿಬಿಟ್ರಿ, ಕರೆಕ್ಟ್ ಅಲ್ಲ? ಓಕೆ, ಸೊ ಈರುಳ್ಳಿ ಫ್ರೈ ಆಯಿತು, ಸೊ ಆ ಫ್ರೈ ಮಾಡಿ ಇದಕ್ಕೆ ಹಾಕಬೇಕು ಅದನ್ನು ನಮ್ಮ ಹಿಟ್ಟಿಗೆ. ಓಕೆ, ಸೊ ಈ ರೀತಿ ಎಲ್ಲ ತುಂಬ ಎಷ್ಟು ಟೈಮ್ ಬೇಕಾಗಿದೆ? ನಾರ್ಮಲಾಗಿ ಇನ್ಸ್ಟೆಂಟಾಗಿ ಮಾಡಬೇಕು ಅಂತ ಹೇಳಿದರೆ ಸಾಧ್ಯ ಆಗಲ್ಲ, ಒಂದು ದಿವಸ ಮುಂಚೆ ಪ್ರಿಪೇರ್ ಆಗಬೇಕು. ಇದು ತಕ್ಕಷ್ಟು ಉಪ್ಪು. ಓಕೆ, ಉಪ್ಪನ್ನು ಆಲ್ರೆಡಿ ಹಾಕಿದ್ದೀರಾ ನೀವು? ಓಕೆ,
ಸೊ ಇನ್ಮುಂದೆ ನಮ್ಮ ಗುಳಿಯಪ್ಪ ರೆಡಿ ಆಗುತ್ತೆ. ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ನನಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ, ಹಸಿವು ಕೂಡ ಜಾಸ್ತಿ ಆಗ್ತಾ ಇದೆ. ತುಪ್ಪವನ್ನು ಹಾಕಬೇಕು ಮೊದಲು, ಅದು ಸ್ಮೆಲ್ ಬರ್ತದೆ ಒಳ್ಳೇದು, ಮತ್ತೆ ಹೇಳಲಿಕ್ಕೂ ಕೂಡ ತಿಂಡಿ ಈಸಿ ಆಗ್ತದೆ, ಬಾಯ್ಲ್ ಆಗಿ ಪಕ್ಕ ಹೇಳ್ತದೆ. ಬೇಕಾಗಿ ಅದನ್ನು ಮೊದಲೆಲ್ಲ ಎಲ್ಲ ಗುಳಿಗೆ ಅದನ್ನು ಸವರ್ತು. ಓಕೆ ಮೇಡಮ್, ಈ ಒಂದು ಮಸಾಲಾ ಗುಳಿಯಪ್ಪನ ಮಾಡೋದು ಹೇಗೆ ಅಂತ ನಿಮ್ಗೆ ಯಾರು ಕಲಿಸಿದ್ರು? ಮನೆಯಲ್ಲಿ ಮಾಡ್ತಾ ಇದ್ದದ್ದು ಸಿಹಿ, ಅವರ ಅಪ್ಪನಿಗೆ ನನ್ನ ಮಾವನಿಗೆ ಅವರಿಗೆಲ್ಲ ಸಿಹಿ ಇಷ್ಟ, ಅದರಿಂದಾಗಿ ಅಲ್ಲಿ ಸಿಹಿ ಮಾಡ್ತಾ ಇದ್ರು. ನಾವು ಅದನ್ನು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿದ್ರಿ. ಸೊ ಅಂದ್ರೆ ನಮ್ಮ ಪುಷ್ಪಾಲ್ ಕುಮಾರ್ ಅವರಿಗೆ ಖಾರ ಅಂದ್ರೆ ತುಂಬಾ ಇಷ್ಟ, ಖಡಕ್ ಆಗಿ ಇರ್ತಾರೆ ಮನೇಲಿ ಇಲ್ಲ. ಓಕೆ, ಕಲಾವಿದ ಆಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದಿರ, ಬಹುಶಃ ನಿಮ್ಗಾಗಿರುವಷ್ಟು ಎಕ್ಸ್ಪೀರಿಯನ್ಸ್ ನನಗೆ ಏಜ್ ಕೂಡ ಆಗಲಿಲ್ಲ. ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸಲ್ಲಿ ಈ ವೃತ್ತಿ ಜೀವನದಲ್ಲಿ ಒಂದು ಮರೆಯಲಿಕ್ಕಾಗದೇ ಇರುವಂಥ ಒಂದು ಘಟನೆ ಯಾವತ್ತೂ ಕೂಡ ನಿಮ್ಮನ್ನು ಕಾಡುವಂಥದ್ದು ಅಂದರೆ ಏನು ಹೇಳ್ತೀರಾ? ಸೊ ನಮ್ಮ ಗುಳಿಯಪ್ಪದ ಮುಂದಿನ ಕೆಲಸವನ್ನು ಶ್ರೀಮತಿ ರೇಷ್ಮಾ ಕಿರಣ್ ಅವರು ಮಾಡ್ತಾ ಇದ್ದಾರೆ. ಹಾಗೆ ವೀಕ್ಷಕರೇ, ಆಲ್ರೆಡಿ ನಾನು ಹೇಳಿದಾಗೆ ಹಿರಿಯ ಕಲಾವಿದರು, ಸಾಕಷ್ಟು ಎಕ್ಸ್ಪೀರಿಯನ್ಸ್ ಅವರಿಗಿರುತ್ತೆ, ಸಿಹಿ ಕಹಿ ಎರಡನ್ನೂ ಕೂಡ ಜೀವನದಲ್ಲಿ ನೋಡಿದವರು ಅವರು. ಸೊ ನಿಮ್ಮ ಲೈಫಲ್ಲಿ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುವಂಥ ಒಂದು ಘಟನೆ ಅಂದರೆ ಏನು ನಡೆದಿತ್ತು? ಮರೀಲಿಕ್ಕೆ ಆಗದ ಘಟನೆ ಹಾಗೆ ನಮ್ಮ ಕಲಾರಂಗದಲ್ಲೇ ಇರುವಂಥದ್ದು. ಕಲಾರಂಗದಲ್ಲಿ ಒಮ್ಮೊಮ್ಮೆ ನಾವು ಎಣಿಸಿದಾಗ, ನಾವು ಏನೋ ಒಂದು ದೊಡ್ಡ ಆಸೆಯಲ್ಲಿ ಒಮ್ಮೊಮ್ಮೆ ನಮ್ಮನ್ನು ಕರೆದಾಗ, ನಾವು ಹೊರನಾಡಿಗೆ ಮತ್ತು ಹೊರದೇಶಕ್ಕೆಲ್ಲ ಹೋಗುವಂಥದ್ದಿದೆ. ಅಲ್ಲಿ ಒಮ್ಮೊಮ್ಮೆ ನಾವು ಹೋಗುವಾಗ ಹೇಗೂ ಹೋಗ್ತೇವಲ್ಲ ಅಂತ ಒಂದು ಎರಡು ಮೂರು ಕಾರ್ಯಕ್ರಮಗಳನ್ನೆಲ್ಲ ಬುಕ್ ಮಾಡ್ಕೊಳ್ತೇವೆ. ಆದ್ರೆ ಹಾಗೆ ಎರಡು ಕಾರ್ಯಕ್ರಮಗಳನ್ನು ಎಕ್ಸ್ಟ್ರಾ ಬುಕ್ ಮಾಡಿ ಮೇನ್ ಕರೆದವರು ಒಂದು ಕಡೆಯಲ್ಲಿ ನಮ್ಗೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲ ಬುಕ್ ಆದ ನಂತರವೂ ಕೂಡ ನಾವು ಕರೆದದ್ದು, ಹಾಗಾಗಿ ಇನ್ನೆರಡು ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಂಬ ಹಾಗೆ ಅದು ನಿಮ್ಮನ್ನ ರೆಸ್ಟ್ರಿಕ್ಟ್ ಮಾಡಿ ಬಿಡ್ತಾರೆ, ಬ್ಯಾನ್ ಆಗ್ತದೆ ಅದು ಕಾರ್ಯಕ್ರಮಕ್ಕೆ ತೊಂದರೆ ಆಗ್ತದೆ. ಅದು ಒಂದು ನಮ್ಮ ಒಂದು ಕುತೂಹಲಕ್ಕೆ, ನಮ್ಮದಾದಂತ ಒಂದು ಆಸೆಗಳಿಗೆ ದೊಡ್ಡ ಒಂದು ನೀರು ಎರಚುತ್ತದೆ ಅಂತ ಹೇಳ್ಬೋದು. ಆದ್ರೂ ಕರೆದವರು ಬಹಳ ಒಳ್ಳೆಯ ಗೌರವ ಪ್ರೀತಿಯಿಂದ ಬಹಳ ಒಳ್ಳೆಯ ಕಾರ್ಯಕ್ರಮ ಮಾಡಿರ್ತಾರೆ. ಈ ರೀತಿಯ ತೊಂದರೆಗಳಾಗಿ ನಮ್ಮ ಈ ಕಾರ್ಯಕ್ರಮದ ಕಲಾರಂಗದ ಜೀವನದಲ್ಲಿ ಒಮ್ಮೊಮ್ಮೆ ಮರೆಯಲಾರದ ಘಟನೆ ನಾವು ಎಣಿಸದ್ದು, ಮತ್ತೆ ಅದರಿಂದ ಸ್ವಲ್ಪ ಬೇಸರ ಕೂಡ ಆಗೋದು ಇದೆ ಮನಸ್ಸಿಗೆ. ಸೊ ಅದನ್ನೆಲ್ಲ ನೀವು ಫೇಸ್ ಮಾಡಿಕೊಂಡು ಲೈಫ್ ಅಲ್ಲಿ ತುಂಬಾ ಮುಂದುವರೆದು ಬಂದಿದ್ದೀರಾ. ಸೊ ನಿಮ್ಮ ಮನೆಯವರು, ನಿಮ್ಮ ಹೋಮ್ ಮಿನಿಸ್ಟರ್, ಸೊ ಮನೇಲಿ ಸಿಕ್ಕಾಪಟ್ಟೆ ಸಿಟ್ಟು ಮಾಡೋದು ಯಾರು? ನೀವ ಅವರ ಮೇಡಮ್, ನೀವು ಹೇಳಬೇಕು ಯಾಕಂತ ಹೇಳಿದ್ರೆ ನೀವು ಎಲ್ಲದಕ್ಕೂ ಸ್ಮೈಲ್ ಅಲ್ಲೇ ಆನ್ಸರ್ ಮಾಡ್ತಾ ಇದ್ದೀರಾ. ನೀವು ಓಕೆ ಸಿಟ್ಟು ಮಾಡಿದಾಗ ನಾರ್ಮಲ್ ಆಗಿ ಗಂಡ ಹೆಂಡತಿ ಮಧ್ಯೆ ಒಂದು ಕನ್ವರ್ಸೇಷನ್ ಇರುತ್ತೆ. ಸೊ ಹೇಗೆ ಅಂತ ಹೇಳಿದ್ರೆ, ಗಂಡಂಗೆ ಸಿಟ್ಟು ಬಂದಾಗ ಹೆಂಡತಿ ಸಮಾಧಾನ ಮಾಡ್ಲಿಕ್ಕೆ ಏನೋ ಒಂದು ವರ್ಡ್ಸ್ನ ಯೂಸ್ ಮಾಡ್ತಾರೆ, ಅಥವಾ ಗಂಡ ಹೆಂಡತಿನ ಪ್ರೀತಿಯಿಂದ ಕರೆಯೋ ಹೆಸರೇ ಬೇರೆ ಇರುತ್ತೆ, ಸಿಟ್ಟು ಬಂದಾಗ ಕರೆಯೋ ಹೆಸರೇ ಬೇರೆ ಇರುತ್ತೆ. ಸೊ ನೀವು ನಿಮ್ಮ ಹೆಂಡತಿನ ತುಂಬಾ ಖುಷಿಯಾದಾಗ ಹೇಗೆ ಕರಿತೀರಾ? ಅದು ಯಾಕಂತ ಹೇಳಿದ್ರೆ ನಮ್ಮ ವೀಕ್ಷಕರು ತುಂಬಾ ಜನ ಇರ್ಬೋದು, ಗಂಡ ಹೆಂಡತಿ ಕೂತ್ಕೊಂಡು ನೋಡ್ತಾ ಇರ್ಬೋದು. ಈಗ ಹೆಚ್ಚಾಗಿ ಕೆಲವು ಕಡೆಯಲ್ಲಿ ಚಿನ್ನಾರನ್ನ ಎಲ್ಲ ಇರುವಂತದ್ದೆಲ್ಲ ಇತ್ತು, ಆ ಕಾಲ ಎಲ್ಲ ಹೋಗಿದೆ ಈಗ. ಆದ್ರೆ ನಾವು ನಮ್ಮ ಹೆಸರು ಏನುಂಟು ಅವಳದ್ದು ರೇಷ್ಮಾ ಅಂತ ಹೇಳಿ, ಟೋನ್ ಮಾತ್ರ ಚೇಂಜ್ ಆಗ್ತದೆ, ಸಿಟ್ಟು ಬರುದು ಮತ್ತೆ ಆ ಪ್ರೀತಿಯಿಂದ ಕರೆಯುವಾಗ ಟೋನ್ ಚೇಂಜ್ ಆಗ್ತದೆ. ಸೊ ಜೋರಾಗಿ ರೇಷ್ಮಾ ಅಂತ ಒಂದ್ಸತಿ ಕರೀತಾರೆ, ಅದು ಸಿಟ್ಟು ರೇಷ್ಮಾ ಅಂತ ಕರೀತಾರೆ. ಓಕೆ, ಒಳ್ಳೆ ಅಡುಗೆ ತುಂಬಾ ರುಚಿಯಾಗಿದ್ದಾಗ ಪ್ರೀತಿಯಿಂದ ಕರಿತೀರಾ ರೇಷ್ಮಾ ಅಂತ, ಅಡುಗೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಸಿಟ್ಟಲ್ಲಿ ಕರಿತೀರಾ. ಓಕೆ, ನಮ್ಮ ಗುಳಿಯಪ್ಪ ರೆಡಿ ಆಗ್ತಾ ಇದೆ, ಮಸಾಲಾ ಗುಳಿಯಪ್ಪ. ನನಗಂತೂ ತುಂಬಾನೇ ಕ್ಯೂರಿಯಾಸಿಟಿ ನನ್ನ ಮನಸ್ಸಲ್ಲಿ. ಓಕೆ, ಅಂದ್ರೆ ಗುಳಿಯಪ್ಪದಲ್ಲ ಅದನ್ನು ಮಗಚಿ ಹಾಕ್ಬೇಕಂದ್ರೆ ಒಂದೇ ಕಡೆ ಬಾಯ್ಲ್ ನೋಡ್ಕೊಂಡು ಮತ್ತು ಮಗಚಿ ಹಾಕಿ. ಓಕೆ, ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ಬಹುಶಃ ನಮ್ಮ ಸೂರ್ಯ ರಿಫೈನ್ಡ್ ಅಂಡ್ ಕೊಕೊನಟ್ ಆಯಿಲ್ ಬಳಸಿದ್ರಿಂದ ಅಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ಇನ್ನು ತಿಂದ ಮೇಲೆ ಟೇಸ್ಟ್ ನೋಡ್ಬೇಕು. ಈಗ ಮಸಾಲಾ ಗುಳಿಯಪ್ಪ ರೆಡಿ ಆಯ್ತು ಅಂಡ್ ಅದನ್ನ ತೆಗಿತಾ ಇದ್ದಾರೆ. ಸೊ ಈ ಮಸಾಲಾ ಗುಳಿಯಪ್ಪ ಆಯ್ತು, ಇದನ್ನ ತಿನ್ಬೇಕು ಅಂತ ಹೇಳಿದ್ರೆ ಇದಕ್ಕೆ ಅದ್ರ ಜೊತೆಗೆ ಏನಿರ್ಬೇಕು ಅಂತ ಹೇಳಿ. ಸರಿ, ಅವಳು ಆಗ ಹೇಳಿದ ಹಾಗೆ ಕೆಲವು ಕಡೆ ಇದಕ್ಕೆ ಸಿಹಿ ಹಾಕಿ ಮಾಡ್ತಾರೆ ಹೆಚ್ಚಾಗಿ ಅಂತೇಳಿ. ಆದ್ರೆ ನಾವು ಮಸಾಲೆ ಗುಳಿಯಪ್ಪ ಆದ್ರಿಂದ ನಾವು ಅದಕ್ಕೆ ಹಸಿಮೆಣಸಿನಕಾಯಿ ಮತ್ತೆ ಕರಿಬೇವು ಸೊಪ್ಪು, ಜೀರಿಗೆ ಹಾಗೆ ನೀರುಳ್ಳಿ ಎಲ್ಲ ಹಾಕಿದ್ರಿಂದ ಅದು ಸಪ್ಪೆ ಇದೆ, ಸಿಹಿಯನ್ನು ನಾವು ಹೆಚ್ಚು ಹಾಕೋದಿಲ್ಲ. ಆ ಕಾರಣಕ್ಕೆ ಅದಕ್ಕೆ ಚಟ್ನಿ ಅವಶ್ಯಕತೆ ಇದೆ.
ಇವತ್ತು ಒಂದು ಸ್ಪೆಷಲ್ ಆಗಿ ನಾವು ಅದಕ್ಕೆ ಕಾಂಬಿನೇಷನ್ ಆಗಿ ಪಾಲಕ್ ಚಟ್ನಿಯನ್ನು ಮಾಡ್ತಾ ಇದ್ದೀವಿ. ಓಕೆ ವೀಕ್ಷಕರೆ, ಬಹುಶಃ ನೀವು ನೋಡ್ತಾ ಇದ್ದೀರಾ, ನೀವೆಲ್ಲ ಮಾಡಿದ್ದೀರಾ ಗುಳಿಯಪ್ಪ, ಆದರೆ ಇದರ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ಮಸಾಲ ಗುಳಿಯಪ್ಪ. ಸಿಕ್ಕಾಪಡೆ ಬಿಸಿ ಬಿಸಿಯಾಗಿದೆ, ನನಗೆ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಹೊತ್ತು ಕಾಯಬೇಕು, ಯಾಕಂತ ಹೇಳಿದರೆ ನಮ್ಮ ಪಾಲಕ್ ಚಟ್ನಿ ಕರೆಕ್ಟ್ ಅಲ್ಲ. ಸೊ ಪಾಲಕ್ ಚಟ್ನಿ ಮಾಡೋದು ಹೇಗೆ ಅಂತ ನಮ್ಮ ತೋನ್ಸೆ ಅವರು ಹಾಗೆ ಅವರ ಮಿಸ್ಸಸ್ ರೇಷ್ಮಾ ಕಿರಣ್ ಅವರು ನಮ್ಗೆ ಈಗ ಕಲಿಸ್ತಾರೆ. ಸೆವೆಂಟಿ% of the Indians turn diabetic after the age of 40. Viva has invented this revolutionary product, iCoffee. It helps in controlling blood cholesterol level, burn fat, sharpen the mind, and also increase your energy levels. Replace your regular coffee with iCoffee and stay away from diabetes without compromising the authentic taste of coffee.